ಪುಟಾಣಿ ಬಟಾಣಿ ಬೆಲೆ ಎಷ್ಟು ಗೊತ್ತಾ ಗಗನಕ್ಕೇರಿದೆ ತರಕಾರಿ ಬೆಲೆ ನಮಸ್ಕಾರ ವೀಕ್ಷಕರೇ ನಾನು ಶ್ರೀದೇವಿ ಅರಸ್ ಲಾಕ್ಡೌನ್ ಲಾಕ್ಡೌನ್ನಿಂದಾಗಿ ತತ್ತರವಾಗಿದ್ದ ಜನಸಾಮಾನ್ಯರ ಜೀವನ ಅನ್ಲಾಕ್ಗೊಳ್ಳುತ್ತಿದ್ದಂತೆ ಸ್ವಲ್ಪ ಮಟ್ಟಿಗೆ ಚೇತರಿಕೆಗೊಳ್ಳುತ್ತಿದೆ ಎನ್ನುವಾಗಲೇ ರಾಜಧಾನಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ರಾಜ್ಯದ ಹಲವೆಡೆ ವರುಣನ ಅಬ್ಬರ ಜೋರಾಗಿದ್ದು ಮಳೆಯಿಂದಾಗಿ ಬೆಳೆ ಧಾನ್ಯ ತರಕಾರಿಗಳು ತೋಟದಲ್ಲೇ ನಾಶವಾಗ್ತಿರೋದ್ರಿಂದ ರೈತರು ಕಂಗಾಲಾಗಿದ್ದಾರೆ ಒಂದು ಕಡೆ ಕೊರೋನಾ ಸಂಕಷ್ಟ ಈ ಮಧ್ಯೆಯೂ ಗ್ರಾಹಕರಿಗೀಗ ತರಕಾರಿ ಬೆಲೆ ಏರಿಕೆ ಶಾಕ್ ನೀಡಿದೆ ರಾಜಧಾನಿ ಬೆಂಗಳೂರಿನಲ್ಲಿ ತರಕಾರಿ ಬೆಲೆ ದಿಢೀರ್ ಏರಿಕೆಯಾಗಿದೆ ದಿನದಿಂದ ದಿನಕ್ಕೆ ತರಕಾರಿ ಬೆಲೆ ಗಗನಕ್ಕೆ ಏರುತ್ತಿರುವುದರಿಂದ ಜನರು ತರಕಾರಿಗಳನ್ನು ಖರೀದಿಸುವುದಕ್ಕೆ ಹಿಂದೆ ಮುಂದೆ ನೋಡುವಂತಾಗಿದೆ ಮಳೆ ನಿಲ್ಲುವವರೆಗೂ ತರಕಾರಿ ಬೆಲೆ ಇಳಿಕೆಯಾಗಲ್ಲ ಇದರಿಂದಾಗಿ ಜನಸಾಮಾನ್ಯರ ಜೀವನ ಮತ್ತಷ್ಟು ಅಸ್ತವ್ಯಸ್ತವಾಗಬಹುದು ತರಕಾರಿ ದರ ಎಷ್ಟಾಗಿದೆ ಅಂತ ಗೊತ್ತಾ ವೀಕ್ಷಕರೇ ಹಾಪ್ಕಾಮ್ಸ್ನಲ್ಲಿ ಕೆ ಜಿ ಪ್ರಕಾರ ತರಕಾರಿ ದರ ಬಟಾಣಿ ಇನ್ನೂರ ಇಪ್ಪತ್ತೇಳು ರೂಪಾಯಿ ಬೀನ್ಸ್ ತೊಂಬತ್ತಾರು ರೂಪಾಯಿ ಬೆಂಡೆಕಾಯಿ ಐವತ್ತು ರೂಪಾಯಿ ಊಟಿ ಕ್ಯಾರೆಟ್ ತೊಂಬತ್ನಾಲ್ಕು ರೂಪಾಯಿ ಹೀರೆಕಾಯಿ ಐವತ್ತಾರು ರೂಪಾಯಿ ಮೂಲಂಗಿ ಮೂವತ್ತು ರೂಪಾಯಿ ಟೊಮ್ಯಾಟೊ ಐವತ್ತೆಂಟು ರೂಪಾಯಿ ಬೀಟ್ರೂಟ್ ಇಪ್ಪತ್ತೊಂಬತ್ತು ರೂಪಾಯಿ ಸೌತೆಕಾಯಿ ಮೂವತ್ತಾರು ರೂಪಾಯಿ ನುಗ್ಗೆಕಾಯಿ ತೊಂಬತ್ತೆರಡು ರೂಪಾಯಿ ದಪ್ಪ ಮೆಣಸಿನಕಾಯಿ ನಲವತ್ತ್ಮೂರು ರೂಪಾಯಿ ಎಲೆಕೋಸು ಇಪ್ಪತ್ತೆಂಟು ರೂಪಾಯಿ ಮಾರುಕಟ್ಟೆಗಳಲ್ಲಿ ತರಕಾರಿ ಬೆಲೆ ಕೆಜಿಗೆ ಬಟಾಣಿ ಮುನ್ನೂರು ರೂಪಾಯಿ ಟೊಮ್ಯಾಟೊ ಅರವತ್ತು ರೂಪಾಯಿ ಈರುಳ್ಳಿ ನಲವತ್ತು ರೂಪಾಯಿ ಕ್ಯಾರೆಟ್ ನೂರು ರೂಪಾಯಿ ಬೀನ್ಸ್ ಎಂಬತ್ತು ರೂಪಾಯಿಗೆ ದೊರೆಯುತ್ತಿದೆ ನಮಸ್ಕಾರ ವೀಕ್ಷಕರೇ ನಾನು ಶ್ರೀದೇವಿ ಅರಸ್ ನೀವಿನ್ನೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರಿಬೇಡಿ ಧನ್ಯವಾದಗಳು